ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಈ ವಿಡಿಯೋ ನಿಮಗೆ ಒಂದು ಅದ್ಭುತವಾದ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತೇನೆ. ಯಾಕಂದರೆ ನೋಡ್ಬೋದು ನಿಮಗೆ ಹರವಾದ ಕಾರಣದಿಂದ ನಿಮ್ಮ ಫೋನಲ್ಲಿ ಸ್ಟೋರೇಜ್ ಕೂಡ ಫುಲ್ ಆಗ್ತಾ ಇರ್ತದೆ. ಯಾಕಂದರೆ ನೋಡ್ಬೋದು ನಿಮ್ಮ ಹಳೆ ಫೋನಲ್ಲಿ ಸ್ಟೋರೇಜ್ ಕೂಡ ಕಡಿಮೆ ಇರುತ್ತೆ, ನಿಮ್ಮ ರ್ಯಾಮ್ ಕೂಡ ಕಡಿಮೆ ಇರುತ್ತೆ, ನಿಮ್ಮ ಸ್ಟೋರೇಜ್ ಕೂಡ ಕಡಿಮೆ ಇರುತ್ತೆ. 16 GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ, ಹಾಗೆ 32 GB ಮೆಮೊರಿ ಸ್ಟೋರೇಜ್ ಇರುತ್ತವೆ. ಹಾಗಾಗಿ ನಿಮ್ಮ ಫೋನಲ್ಲಿ ತುಂಬಾ ಲಘು ನಿಮ್ಮ ಫೋನ್ ಸ್ಟೋರೇಜ್ ತುಂಬಿಬಿಡುತ್ತೆ. ಫೋಟೋಸ್ ಹಂಗಾಗಿ ನಿಮಗೆ ಅದರಲ್ಲಿ ಹಿಡಿಸೋದಿಲ್ಲ, ಮತ್ತು ಫೈಲ್ ಕೂಡ ಹಿಡಿಸೋದಿಲ್ಲ. ಹಾಗಾಗಿ ನಿಮ್ಮ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಇರೋದು ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋದು ಮತ್ತು ಸ್ಟಕ್ ಆಗೋದು ಕೂಡ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಈ ಅಪ್ಲಿಕೇಶನ್ ಮುಖಾಂತರ ನೀವು ಒಂದು ಸಣ್ಣ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಫೋನಲ್ಲಿ 100 ನೀವು ಸ್ಟೋರೇಜ್ಗೂ ಇಟ್ಕೋಬೋದು ಸ್ನೇಹಿತರೆ. ಹಿಂಗೆ ಅಂದರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ತೀರ್ಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡಿದ್ಕೊಂಡಿದ್ದೆ ನೋಡಿ, ಮತ್ತು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ವಿಡಿಯೋ ಶೇರ್ ಮಾಡೋಣ, ಬನ್ನಿ ಸ್ನೇಹಿತರೆ. ಮೊದಲು ನೀವು ನೋಡ್ಕೊತಂದರೆ ಪ್ಲೇ ಸ್ಟೋರ್ ಸರ್ಚ್ ಬರಲಿ ಒಂದು ಸಣ್ಣ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಸ್ಟೋರೇಜ್ನ ಸರ್ಚ್ ಮಾಡಿ ಅಪ್ಲಿಕೇಶನ್ ಸರ್ಚ್ ಸ್ನೇಹಿತರೆ, ಅಲ್ಲಿ ನಿಮಗೆ ಹಲವಾರು ಅಪ್ಲಿಕೇಶನ್ ಕೂಡ ಬರುತ್ತವೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ಕೂಡ ನೀವು ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಮಾಡಿದ್ಮೇಲೆ ಈಗ ಅಪ್ಡೇಟ್ ಕೇಳುತ್ತೆ ಸ್ನೇಹಿತರೆ. ಅಪ್ಡೇಟ್ ಕೊಡ್ತೀನಿ ನಾನು, ನೀವು ಇನ್ಸ್ಟಾಲ್ ಮಾಡಿಕೊಳ್ಳಿ ಸ್ನೇಹಿತರೆ. ಇನ್ಸ್ಟಾಲ್ ಮಾಡಿ ನನಗಡೆ ಆಲ್ರೆಡಿ ಅಪ್ಲಿಕೇಶನ್ ಇರ್ತದೆ, ಇದ್ರ ಬಗ್ಗೆ ನಾನು ನೋಡಿದ್ದೀನಿ ಸ್ನೇಹಿತರೆ. ಅದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಹಾಗೆ ನನ್ನ ಕಡೆ ಅಪ್ಲಿಕೇಶನ್ ಫೈಲ ಇತ್ತು, ನಾನು ಈಗ ಅಪ್ಡೇಟ್ ಹೊಡಿತೀನಿ ಸ್ನೇಹಿತರೆ. ನೀವು ಅಪ್ಡೇಟ್ ಹೊಡೀರಿ, ಇನ್ಸ್ಟಾಲ್ ಮಾಡಿಕೊಳ್ಳಿ ಸ್ನೇಹಿತರೆ. ಇನ್ಸ್ಟಾಲ್ ಮಾಡಿಕೊಂಡ್ಮೇಲೆ ಓಪನ್ ಮಾಡಿ ನಾನು ಓಪನ್ ಕೂಡ ಮಾಡ್ತೇನೆ ಸ್ನೇಹಿತರೆ. ಇಲ್ಲಿ ನೋಡಬೇಕಾದ ಸ್ನೇಹಿತರೆ ಈಗ ಡೌನ್ಲೋಡಿಂಗ್ ಆಗುತ್ತದೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ಮುಖಾಂತರ ನೀವು 100 GBವರೆಗೂ ನಿಮ್ಮ ಸ್ಟೋರೇಜ್ ಕೂಡ ಹೆಚ್ಚಿಗೆ ಮಾಡಿಕೊಳ್ಬೋದು ಸ್ನೇಹಿತರೆ ನಿಮ್ಮ ಫೋನಲ್ಲಿ. ಇದೊಂದು ಅಮೇಝಿಂಗ್ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಓಪನ್ ಮಾಡಿ ಕ್ಲಿಕ್ ಮಾಡಿ, ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನು ಈಗಾಗಲೇ ಓಪನ್ ಮಾಡಿದ ಮೇಲೆ ಸ್ನೇಹಿತರೆ ನನಗೆ ಜಿಮೇಲ್ ಲಾಗಿನ್ ಆಗಿದೆ ಸ್ನೇಹಿತರೆ. ನೀವು ಕೂಡ ಲಾಗಿನ್ ಆಗಬಹುದು ಸ್ನೇಹಿತರೆ. ನೀವು ನನ್ನ ಜಿಮೇಲಿಂದ ಲಾಗಿನ್ ಆಗಬೇಕು ಸ್ನೇಹಿತರೆ. ಲಾಗಿನ್ ಆಗಿ ಇಲ್ಲಿ ನಾನು ಒಂದು ಫೋಟೋ ಕೂಡ ಇದೆ. ಈ ಫೋಟೋ ಕೂಡ ಇದು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸರಿ. ಆ್ಯಡ್ ಮಾಡಿ ಫೋಟೋ ಕೂಡ ಗ್ಯಾಲರಿಯಲ್ಲಿ ನಿಮ್ಮ ಫೋಟೋ ಕೂಡ ಆ್ಯಡ್ ಇರ್ತದೆ. ಇದು ಅಪ್ಲೋಡ್ ಪೇ ಮೇಲೆ ಕ್ಲಿಕ್ ಮಾಡಿರಿ. ನೀವು ಅಪ್ಲೋಡ್ ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಂಡ್ರೆ ಅದು ನಿಮ್ಮ ಅದರಲ್ಲಿ ಇದ್ದ ಆ ಗ್ಯಾಲರಿಯಲ್ಲಿ ಆ್ಯಪಲ್ಲಿ ಡಿಲೀಟ್ ಆದರೂ ಇದರಲ್ಲಿ ಸೇವ್ ಕೂಡ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ಡಿಲೀಟ್ ಆದರೂ ಈ ಕಡೆ ಸೇವ್ ಇರುತ್ತೆ, ಮತ್ತು ವಿಡಿಯೋ ಕೂಡ ಹಂಗೆ ಸ್ನೇಹಿತರೆ. ಅದರಲ್ಲಿ ಡಿಲೀಟ್ ಆದರೂ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಮತ್ತು ಫೈಲ ಮ್ಯೂಸಿಕ್ ಡಾಕ್ಯುಮೆಂಟ್ಸ ಹಾಗೆ ಹಲವಾರು ಇದರಲ್ಲಿ ಅಪ್ಲಿಕೇಶನ್ ಕೂಡ ಫೈಲ್ ಕೂಡ ನೀವು ಇಟ್ಕೋಬೋದು ಸ್ನೇಹಿತರೆ. ಹಲವಾರು ಕೂಡ ನಿಮಗೆ ಆಪ್ಷನ್ ಕೂಡ ಇದರಲ್ಲಿ ಇದೆ. ಇದು ಶೇಪ್ ಆಗಿದೆ ಸ್ನೇಹಿತರೆ. ಶೇಪ್ ಕೂಡ ಇದೆ ಅಪ್ಲಿಕೇಶನು, ಮತ್ತು ತುಂಬಾ ಚೆನ್ನಾಗಿದೆ ಅಪ್ಲಿಕೇಶನು. ಮತ್ತು ಇದು ಸ್ಟೋರೇಜ್ ಕೂಡ 100 GBವರೆಗೂ ನೀವು ಇದನ್ನ ಫ್ರೀಯಾಗಿ ಇಟ್ಕೋಬೋದು ಸ್ನೇಹಿತರೆ. ಒಂದು ಸಣ್ಣ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ಮೇಲೆ ಇದರಲ್ಲಿ ನೀವು ಶೇವ್ ಮಾಡಿಕೊಂಡ್ರೆ ಅದು ಎಲ್ಲಿ ಹೋಗಲಿ ಸ್ನೇಹಿತರೆ, ಇದರಲ್ಲೇ ಇರುತ್ತವೆ. ಮತ್ತು ಮ್ಯೂಸಿಕ್ ಕೂಡ ನೀವು ಬೇಡ ಬೇಕಾದ ನಿಮಗೆ ಮ್ಯೂಸಿಕ್ ಕೂಡ ಇಟ್ಕೋಬೋದು. ಸಾಂಗ್ ಕೂಡ ಥರ ಆ್ಯಡ್ ಮಾಡಿಬಿಟ್ರೆ ಇದನ್ನ ಕ್ಲಿಕ್ ಮಾಡಿ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಪೈ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಇದರಲ್ಲಿ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಮಾರ್ಕ್ ಮಾಡ್ಕೊಂಬಂದಿರ ಆ್ಯಡ್ ಮಾಡ್ಕೊಂಬಿಟ್ರೆ ಮುಗಿತು. ಇಲ್ಲಿ ತೋರಿಸ್ತು ನಿಮಗೆ ಎಟ್ಟ ಹಾಡೋದಂತ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಬರುತ್ತೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಪಿಚ್ಚಲ್ಲಿ ಬಂದು ಕೂರುತ್ತೆ ಸ್ನೇಹಿತರೆ. ಕುಟ್ಬಲ್ ನಿಮಗೆ ಆರಾಮಾಗಿ ನೀವು ಅದರಲ್ಲಿ ಡೇಟಾದಲ್ಲಿ ಇದ್ರೆ ಕೂಡ ಸೇವ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಈ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಅನಿಸಿಕೆ ತಿಳಿಸಿ, ಮತ್ತು ನಾವು ವಿಡಿಯೋ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ಹೇಗಿತ್ತು ಅಂತ ಸ್ನೇಹಿತರೆ, ಏನು ಪ್ರಾಬ್ಲಮ್ ಬಂದು ಕಮೆಂಟ್ ಮಾಡಿ ಸ್ನೇಹಿತರೆ. ನಮಗೆ ರಿಪ್ಲೈ ಕೂಡ ಕೊಡುತ್ತೇನೆ ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.